ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಹೆಸರು ಮನುಷ್ಯನದಲ್ಲ ಇದು ದೇವರ ನುಡಿ ರೇಪ್ರೆನ್ಸ್ ಪುಟ ಫೈವ್ ಝೀರೋ ನೈನ್ ಸಿಕ್ಸ್ ಪುಟದ ಸಂಖ್ಯೆ ನೂರ ಎಪ್ಪತ್ತೇಳು ನೂರ ಎಪ್ಪತ್ತ ಎಂಟು ಈಗಿನ ಕಾಲದಲ್ಲಿ ದೇವರಿಂದ ಕರೆಯಲ್ಪಟ್ಟವರು ಅಂದರೆ ಯಜ್ಞದ ಕುರಿಯ ಹೆಂಡತಿಯಾಗ ಯಾಗತಕ್ಕ ಮೊದಲಗಿತ್ತಿ ಎಂದು ಕರೆಯಲ್ಪಡುವವರು ಭ್ರೂಣಾವಸ್ಥೆಯಲ್ಲಿರುವ ಅಥವಾ ಪೂರ್ಣ ಅಭಿವೃದ್ಧಿಯಾಗದ ಸ್ಥಿತಿಯಲ್ಲಿರುವ ದೇವರ ರಾಜ್ಯವಾಗಿರುವರು ಎಂಬುವುದನ್ನು ನಾವು ಕಂಡಿದ್ದೇವೆ ದೇವರ ರಾಜ್ಯದಲ್ಲಿನ ಭಾಗವಾಗಲು ತರಪೇತು ಪಡೆಯುತ್ತಿರುವ ಇವರು ದಶಾಗ್ನೆಗಳಲ್ಲಿ ವ್ಯಕ್ತವಾಗಿರುವ ಮೋಷಿಯ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ಅವುಗಳ ಮೂಲಕವಾಗಿ ನಿತ್ಯ ಜೀವವನ್ನು ಪಡೆಯುವುದನ್ನು ನಿರೀಕ್ಷಿಸುವವರಾಗಿರದೆ ಕೃಪೆಗೆ ಅಧೀನರಾಗಿರುವರು ಕ್ರಿಸ್ತನ ಮರಣದಿಂದ ಉಂಟಾದ ನೀತಿಫಲದ ಮೂಲಕವಾಗಿ ದೇವರು ಇವರಿಗಾಗಿ ಮಾಡಿರುವ ಕೃಪಾಪೂರ್ಣವಾದ ಏರ್ಪಾಡಿನ ಅಧೀನದಲ್ಲಿರುವರು ಇವರು ಮೋಶೆಯ ಧರ್ಮಶಾಶಾಸ್ತ್ರದ ಅನೇಕ ನಿಯಮಗಳಿಂದ ಮುಕ್ತರಾಗಿದ್ದರೂ ಇವರು ನಿಯಮವಿಲ್ಲದವರಲ್ಲ ಆದರೆ ಇವರು ಕ್ರಿಸ್ತನ ದೇಹದ ಅಂಗಗಳಾಗಿ ಶ್ರೇಷ್ಠವಾದ ದೈವಿಕ ನಿಯಮಗಳಿಗೆ ಅಧೀನರಾಗಿರುವರೆಂದು ಅಪೋಸ್ತಲನಾದ ಪೌಲನು ತೋರಿಸಿಕೊಟ್ಟಿರುವನು ನಾವು ಹೀಗೆ ನಮ್ಮ ಶಾರೀರಿಕ ಬಲಹೀನತೆಯ ಕಾರಣ ಆಜ್ಞೆಯನ್ನು ಅದರ ಒಳ ಅರ್ಥದ ಅನುಸಾರ ಪೂರ್ಣವಾಗಿ ಕೈಕೊಂಡು ನಡೆಯಲು ಸಮರ್ಥರಲ್ಲದಿದ್ದರೂ ಹೊಸ ಸೃಷ್ಟಿಗಳಾಗಿ ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮ ಅನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ದೇವರ ನಿಯಮವು ನಿಜವಾದ ಅರ್ಥದಲ್ಲಿ ನೆರವೇರಿರುವುದೆಂದು ಹೇಳಿರುವನು ನ್ಯಾಯ ವಿಚಾರಣೆಗೆ ಒಳಗಾಗಿರುವುದು ಹೊಸ ಸೃಷ್ಟಿ ಅಂದರೆ ಹೃದಯದಲ್ಲಿನ ಉದ್ದೇಶ ಬಯಕೆಗಳ ಹೊರತು ಶರೀರ ಭಾವವಲ್ಲ ಇದರ ಅನುಸಾರವಾಗಿ ಕ್ರಿಸ್ತನ ದೇಹದ ಅಂಗವಾಗಿ ಬಂದಿರುವ ಅನ್ಯ ಜನರಿಗೆ ಯಹುದ್ಯರ ನಿಯಮ ವಿಧಿಗಳಿಗೆ ತಮ್ಮನ್ನು ಹೊಂದಿಸಿಕೊಂಡು ನಡೆಯುವ ಅಗತ್ಯವಿರುವುದಿಲ್ಲ ದುಷ್ಟಾಂತವಾಗಿ ಹೇಳುವುದಾದರೆ ಒಬ್ಬ ಯಹೂದ್ಯನು ಧರ್ಮ ನಿಯಮದ ಅನುಸಾರವಾಗಿ ಪರೆಗಳಿಲ್ಲದ ಮೀನು ಬಂಗಡೆ ಮೀನು ಮುಂತಾದವುಗಳನ್ನು ತಿನ್ನುವಂತಿಲ್ಲ ಇಲ್ಲವೇ ಮೊಲದ ಮಾಂಸ ಹಂದಿಯ ಮಾಂಸ ಮೊದಲಾದವುಗಳನ್ನು ತಿನ್ನಬಾರದಾಗಿದ್ದು ಉಂಡು ಕುಡಿಯುವ ವಿಷಯದಲ್ಲಿ ನಿರ್ಬಂಧವುಳ್ಳವನಾಗಿರುವನು ಆದರೆ ಅನ್ಯ ಜನಾಂಗಗಳೊಳಗಿಂದ ಬಂದವನಾಗಿ ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯಲ್ಲಿ ಎಂದೂ ಸೇರದ ಕ್ರೈಸ್ತನಿಗೆ ಈ ಯಾವ ನಿರ್ಬಂಧಗಳು ಅನ್ವಯಿಸುವುದಿಲ್ಲ ಈಗಿನ ಕಾಲದಲ್ಲಿ ಭ್ರೂಣಾವಸ್ಥೆಯಲ್ಲಿರುವ ದೇವರ ರಾಜ್ಯದ ವರ್ಗದವರಿಗೆ ತಾವು ಏನು ತಿನ್ನಬೇಕು ಕುಡಿಯಬೇಕು ಎಂಬುವುದರ ವಿಷಯವಾದ ಈ ಸ್ವಾತಂತ್ರ್ಯವು ನಿಜವಾದ ಆಶೀರ್ವಾದವೆಂದು ಭಾವಿಸಬಾರದೆಂದು ಅಪೋಸ್ತಲನಾದ ಪೌಲನು ನಮ್ಮ ಪಠ್ಯಭಾಗದಲ್ಲಿ ಒತ್ತಾಯಿಸಿದ್ದಾನೆ ಅದು ಇದಕ್ಕೆ ದೂರವಾದುದು ಈ ವರ್ಗದವರಿಗೆ ಇರುವ ನಿಜವಾದ ಆಶೀರ್ವಾದವು ಪವಿತ್ರಾತ್ಮನ ಮೂಲಕವಾದ ನೀತಿ ಸಮಾಧಾನ ಮತ್ತು ಸಂತೋಷಗಳನ್ನು ಅನುಭವಿಸುವುದನ್ನು ಒಳಗೊಂಡಿರುತ್ತದೆ ತಮ್ಮ ಮನಸ್ಸುಗಳನ್ನು ಹೊಸದಾಗಿ ಹುಟ್ಟುವುದರ ಮೂಲಕ ನವೀಕರಿಸಿಕೊಂಡವರಾಗಿ ಅವರು ನೀತಿ ಮತ್ತು ಸತ್ಯದ ವಿಷಯವಾಗಿ ಮನಗೊಂಡು ಕೆಟ್ಟ ಸಂಗತಿಗಳಿಗೆ ಬದಲಾಗಿ ಒಳ್ಳೆಯ ಸಂಗತಿಗಳನ್ನು ಅಶುದ್ಧವಾದವುಗಳಿಗೆ ಬದಲಾಗಿ ಶುದ್ಧವಾದುವುಗಳನ್ನು ಭೂಸಂಬಂಧವಾದ ಸಂಗತಿಗಳಿಗೆ ಬದಲಾಗಿ ಆತ್ಮಿಕ ಸಂಗತಿಗಳನ್ನು ಆಶಿಸುವಂಥ ಸ್ಥಿತಿಗೆ ಬಂದವರಾಗಿ ಅವರ ಪೌರತ್ವವನ್ನು ಆಗ ಭೂಲೋಕದ ರಾಜ್ಯದ ಬದಲಾಗಿ ಪರಲೋಕ ಸಂಸ್ಥಾನದ್ದಾಗಿ ಮಾಡಿಕೊಂಡಿದ್ದರು ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯ ವಿಷಯವಾಗಿಯೂ ಮತ್ತು ಅದು ನಮ್ಮ ತಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತಿಂದು ಆಳ್ವಿಕೆ ಮಾಡುವುದು ಒಂದು ಭವ್ಯವಾದ ಆಶೀರ್ವಾದವೆಂದು ಅವರು ಮನಗಂಡವರಾಗಿ ಭ್ರೂಣಾವಸ್ಥೆಯಲ್ಲಿರುವ ದೇವರ ರಾಜ್ಯದ ಅಂಗಗಳಾಗಿ ಆ ಶಾಂತಿಯನ್ನು ಅನುಭವಿಸುತ್ತಲಿರುವರು ದುಷ್ಟರಿಗೆ ಸಮಾಧಾನ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ ದುಷ್ಟರಾದರೂ ಅಲ್ಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ ಅದು ಸುಮ್ಮನಿರದು ಪರಲೋಕದಿಂದಾದ ನಮ್ಮ ಸಮಾಧಾನ ಮತ್ತು ದೇವರಲ್ಲಿ ನಮಗೆ ಲಭಿಸಿರುವ ಭರವಸೆಗಳು ಕ್ರಿಸ್ತನೊಡನೆ ಆತನ ರಾಜ್ಯದ ವರ್ಗದವರಾಗಿ ಆತನೊಡನೆ ಐಕ್ಯವಾಗಿರುವುದರ ಫಲ ನಾವು ಇದಕ್ಕೆ ಬೆಲೆ ಕೊಡುವವರಾಗಿರುವೆವು ಹೊರತು ಯಹೂದ್ಯರಿಗೆ ಬಹಿಷ್ಕರಿಸಲಾದ ಹಂದಿ ಮಾಂಸವನ್ನು ತಿನ್ನುವ ವಿಶೇಷವಾದ ಸವಲತ್ತುಗಳಿಗೆ ಅಲ್ಲ ಪವಿತ್ರಾತ್ಮನಿಂದಾದ ಆನಂದ ತಂದೆಯೊಡನೆ ಮತ್ತು ಮಗನೊಡನೆ ನಾವು ನೀತಿಯ ಆತ್ಮವನ್ನು ಪಡೆದಿರುವವರೆಲ್ಲರೊಡನೆ ಇರುವ ಅನ್ಯೂನ್ಯತೆಯ ಭ್ರೂಣಾವಸ್ಥೆಯಲ್ಲಿರುವ ದೇವರ ರಾಜ್ಯದ ವರ್ಗದವರ ಅಂದರೆ ಕ್ರಿಸ್ತನ ದೇಹವಾದ ಸಭೆಯ ಪ್ರತಿಯೊಬ್ಬ ಸದಸ್ಯನಿಗೂ ಇರುವ ಆಶೀರ್ವಾದಕರವಾದ ವಿಶೇಷ ಸೌಭಾಗ್ಯ ಹೀಗೆ ಅಪೋಸ್ತನನು ತನ್ನ ಕೇಳುಗರು ತಾವು ಪಡೆದುಕೊಂಡ ಅನೇಕ ಸೌಭಾಗ್ಯಗಳಿಗೆ ಒಂದು ಸರಿಯಾದ ಬೆಲೆಯನ್ನು ಕಟ್ಟುವವರಾಗಬೇಕೆಂದು ಆಶಿಸಿರುವನು ಹೀಗಾಗಿ ಕರ್ತನ ಧ್ಯೇಯ ಉದ್ದೇಶ ಹಿತಾಸಕ್ತಿಗಳು ಅಥವಾ ಕ್ರಿಸ್ತನಲ್ಲಿರುವ ಸಹೋದರರ ಹಿತಾಸಕ್ತಿಗಳು ಎಂದಾದರೂ ತಿನ್ನುವುದು ಕುಡಿಯುವುದರ ವಿಷಯವಾದ ತಮ್ಮ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡುವುದು ಅಗತ್ಯವಾದಲ್ಲಿ ಅವರು ಕ್ರಿಸ್ತನ ಪರವಾದ ಮತ್ತು ಸಹೋದರರ ಪರವಾದ ಇಂಥ ಸ್ವಾರ್ಥ ತ್ಯಾಗಗಳು ಏನೂ ಅಲ್ಲವೆಂದು ಅಂದರೆ ಸಂತೋಷದಿಂದ ಮಾಡುವಂಥ ತ್ಯಾಗವೆಂದು ಅವರು ಎನಿಸುವರು ಯಾಕೆಂದರೆ ಅವರು ಕ್ರಿಸ್ತನಲ್ಲಿ ತಮಗೆ ದೊರೆತಿರುವ ಆಶೀರ್ವಾದ ಮತ್ತು ಸೌಭಾಗ್ಯಗಳ ನಿಜವಾದ ಮೌಲ್ಯಗಳಿಗೆ ಕನಿಷ್ಠವಾದ ರೀತಿಯಲ್ಲೂ ಮಧ್ಯ ಪ್ರವೇಶಿಸುವುದಾಗಲಿ ಇಲ್ಲವೇ ಅಡ್ಡಿಯನ್ನುಂಟು ಮಾಡುವುದಾಗಲಿ ಮಾಡುವವರಲ್ಲ